ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕಲ್ಪತರು ನಾಡು ತುಮಕೂರಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಡಿ ದೇವರಾಜ್ ಅರಸ್ ಬಸ್ ನಿಲ್ದಾಣ ಜುಲೈ 27ರಿಂದ ಪ್ರಾರಂಭವಾಗಲಿದೆ. ಸ್ಮಾರ್ಟ್ ಸಿಟಿ ಯೋಜನೆಯ 111.46 ಕೋಟಿ ರೂಪಾಯಿ ವೆಚ್ಚದ ಬಸ್ ಸ್ಟ್ಯಾಂಡ್ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಸಿದ್ದರಾಮಯ್ಯರಿಂದ ಉದ್ಘಾಟನೆಗೊಂಡಿತ್ತು. ಉತ್ತರ ದಕ್ಷಿಣ ಭಾಗವನ್ನ ಬೆಸೆಯುವ ಕೊಂಡಿ ತುಮಕೂರು ಬಸ್ ನಿಲ್ದಾಣ 5 ವರ್ಷಗಳ ನಂತರ ಲೋಕಾರ್ಪಣೆಗೊಳ್ಳಲಿದ್ದು ಜುಲೈ 27ರಿಂದ ಪ್ರಾರಂಭವಾಗಲಿದೆ. ಖಾಸಗಿ ವಲಯದ ಪೈಪೋಟಿಯ ನಡುವೆ ಬಿಎಸ್ಎನ್ಎಲ್ ಬಿದ್ದು ಹೋಗಿದೆ ಎನ್ನುವ ಸಂದರ್ಭದಲ್ಲಿ ಈಗ ಮತ್ತೆ ಪುಟ್ಟಿದ್ದು ನಿಂತಿದ್ದು 2G ಮತ್ತು 3G ಸೇವೆಗಳನ್ನು ಒದಗಿಸಲಾಗ್ತಿದ್ದ ತುಮಕೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ 4G ಸೇವೆ ಪ್ರಾರಂಭಿಸಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಬಿಎಸ್ಎನ್ಎಲ್ ಸೀನಿಯರ್ ಜನರಲ್ ಮ್ಯಾನೇಜರ್ ದಿಗಂಬರ್ ಕುಮಾರ್, ಬಿಎಸ್ಎನ್ಎಲ್ನಿಂದ ಬೇರೆ ಕಡೆಗೆ ಹೋಗಿದ್ದ ಗ್ರಾಹಕರು ಮರಳಿ ಬಿಎಸ್ಎನ್ಎಲ್ನತ್ತ ವಾಪಸ್ ಬರುತ್ತಿದ್ದಾರೆ. ಈವರೆಗೆ ತುಮಕೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ 2G ಮತ್ತು 3G ಸೇವೆಗಳನ್ನು ಮಾತ್ರ ಒದಗಿಸಲಾಗುತ್ತಿತ್ತು. ಇದೀಗ 4G ಸೇವೆ ಒದಗಿಸಲಾಗುತ್ತಿದೆ ಎಂದರು. ಜುಲೈನಿಂದಲೇ ಈ ಸೇವೆ ಆರಂಭಗೊಂಡಿದ್ದು ಪ್ರಸ್ತುತ ತುಮಕೂರಿನಲ್ಲಿ 50 ಹಾಗೂ ಹಾಸನದಲ್ಲಿ 20 ಸೈಟ್ಗಳು 4G ಸೇವೆಯಲ್ಲಿ ಕಾರ್ಯಾರಂಭಗೊಂಡಿವೆ. ಅಕ್ಟೋಬರ್ ಒಳಗೆ ತುಮಕೂರಿನ 289 ಮತ್ತು ಹಾಸನದಲ್ಲಿ 164 ಅಸ್ತಿತ್ವದಲ್ಲಿರುವ ಮತ್ತು ಹೊಸ ಸೈಟ್ಗಳು 4G ಹೊಂದಿಕೆಯಾಗಲಿದೆ ಎಂದು ಮಾಹಿತಿ ನೀಡಿದರು. ಎಜಿಎಂ ಮಹೇಶ್ ಮಾತನಾಡಿ, ಈಗಾಗಲೇ ಬಿಎಸ್ಎನ್ಎಲ್ ಸಿಮ್ಗಳನ್ನು ಹೊಂದಿ ಕಾರಣಾಂತರಗಳಿಂದ ಸ್ಥಗಿತಗೊಳಿಸಿರುವ ಗ್ರಾಹಕರು, ಉಪಯೋಗಿಸದೇ ಇರುವ ಗ್ರಾಹಕರು ಕೂಡಲೇ ಬಿಎಸ್ಎನ್ಎಲ್ ಸೇವೆ ಪಡೆಯಬಹುದಾಗಿದೆ. ಪ್ರಸ್ತುತ ತುಮಕೂರು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಪ್ರತಿ ತಿಂಗಳು 5,000 ಹೊಸ ಗ್ರಾಹಕರು ಬಿಎಸ್ಎನ್ಎಲ್ಗೆ ಸೇರುತ್ತಿದ್ದಾರೆ. ಇತರೆ ಆಪರೇಟರ್ಗಳು ಸುಂಕವನ್ನು ಶೇಕಡಾ 25-30% ಹೆಚ್ಚಿಸಿದ್ದರೂ ಸಹ ಬಿಎಸ್ಎನ್ಎಲ್ ಮಾತ್ರ ಸುಂಕವನ್ನು ಹೆಚ್ಚಿಸಿಲ್ಲ. ಮುಂದೆಯೂ ಹೆಚ್ಚಿಸುವ ಯಾವುದೇ ಪ್ರಸ್ತಾಪ ಇಲ್ಲ ಎಂದವರು ಸ್ಪಷ್ಟಪಡಿಸಿದರು. ದಿಗಂಬರ್ ಕುಮಾರ್ ಅವರು ಇಂಗ್ಲಿಷ್ ಮಾಹಿತಿಯನ್ನ ಕನ್ನಡಕ್ಕೆ ಅನುವಾದಿಸಿದರು. ನನ್ನ ಹೆಸರು ಮಹೇಶ್, ಅಸ್ಟೆಂಟ್ ಜನರಲ್ ಮ್ಯಾನೇಜರ್, ಬಿಎಸ್ಎನ್ಎಲ್ ತುಮಕೂರು. ಇವತ್ತಿನ ಮೂಲ ಕಾರಣ ನಾವು ಪ್ರೆಸ್ ಮೀಟ್ ಮಾಡಿರೋದು ಒಂದು 4G ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತುಮಕೂರಿನಲ್ಲಿ. ಈಗಾಗಲೇ ಎಲ್ಲ ಈ 4G ಸರ್ವಿಸಸ್ಸು ತುಮಕೂರು ಗ್ರಾಮೀಣ ಮತ್ತು ಅರ್ಬನ್ ಎಲ್ಲದರಲ್ಲೂ ಈಗ ಇರೋ ಟವರಲ್ಲಿ ಏನು ಎಕ್ಸಿಸ್ಟಿಂಗ್ ಎರಡು 2G 3G ಟವರ್ ಇದೆಯೋ ಅವನ್ನೆಲ್ಲನೂ ನಾವು 4G ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. 4G ಆದಮೇಲೆ ಇನ್ನೊಂದು 3-4 ತಿಂಗಳಲ್ಲಿ ಅದನ್ನೇ 5G ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಅಪ್ಗ್ರೇಡ್ ಮಾಡೋಕ್ಕೆ ಏನು ಬರೆಯೋ ಸಾಫ್ಟ್ವೇರ್ ಅಷ್ಟೇ ಇನ್ವಾಲ್ವ್ ಆಗೋದ್ರಿಂದ ಆದಷ್ಟು ಬೇಗ ನಾವು 5G ಲಾಂಚ್ ಮಾಡ್ತಿದ್ದೀವಿ. ಸೊ ಈ ಒಂದು 5G ಸರ್ವಿಸ್ ಮಾಡ್ತಿರೋದು 700 ಮತ್ತು 2100 ಬ್ಯಾಂಡಲ್ಲಿ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಮೂಲ ಇದರದಲ್ಲಿ ಅಡ್ವಾಂಟೇಜ್ ಏನಂದರೆ 700 ಮೆಗಾಬ್ಯಾಂಡಲ್ಲಿ ನಮಗೆ ಈ ಕವರೇಜ್ ತುಂಬ ಬರುತ್ತೆ. ಇದು 4-5 ಕಿಲೋಮೀಟರ್ ಕವರೇಜ್ ಸಿಗೋದ್ರಿಂದ ನಮ್ಮ ಗ್ರಾಮೀಣ ಭಾಗದಲ್ಲಾಗಲಿ ಅಥವಾ ನಗರದ ಗ್ರಾಮದಲ್ಲಾಗಲಿ ಎಲ್ಲ ಕಡೆ ನಮಗೆ 4G ಸರ್ವಿಸ್ ಸಿಗೋದು ಒಂದು ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ಮತ್ತು ಈ 4G 5G ಸ್ಪೀಡ್ ನಿಮಗೆ ನೋಡಬೇಕಂದ್ರೆ ಮಿನಿಮಮ್ಮು ಹೈ ಸ್ಪೀಡ್ ಏನು ನಾರ್ಮಲ್ 2G 3G ಭಾಳ ಕಡಿಮೆ ಇರೋದು ಅದು ಡೇಟಾಗೆ ಉಪಯೋಗ ಆಗಲ್ಲ. ಅದರಿಂದ ನಾವು 4G 5G ಮಾಡೋದ್ರಿಂದ ನೀವು ಹೆಚ್ಚು ಈಗಿನ ದಿನದಲ್ಲಿ ಎಲ್ಲರೂ ವಾಟ್ಸ್ಯಾಪು ಯೂಟ್ಯೂಬ್ ನೋಡೋದ್ರಿಂದ ನಮಗೆ 4G ನಿಮ್ದು ಇನ್ನೂ ಬೇಗ ನೋಡ್ಬೋದು. ವಿಡಿಯೋಸ್ ಎಲ್ಲ ಒಂದು ಹೈ ಕ್ವಾಲಿಟಿ ವಿಡಿಯೋಸ್ ಸಿಗುತ್ತೆ. ಸೊ ಇದ್ರ ಜೊತೆಯಲ್ಲಿ ನಮ್ಗೆ ಏನಾಗಿದೆ ಆಫರ್ಸ್ ಅಂತ ಮಾಡ್ತಾ ಇದ್ದೀವಿ. ಸೊ ಆಫರ್ ಏನಂದ್ರೆ ಏನು ಪ್ರೈವೇಟ್ ಏರ್ಟೆಲ್ಲು ಜಿಯೋ ಅವು ಅದಕ್ಕಿಂತ ನಮ್ಮದು 40-50% ಟ್ಯಾರಿಫ್ ಕಡಿಮೆ ಇದೆ ಬಿಎಸ್ಎನ್ಎಲ್. ಸೊ ಅದನ್ನೇ ನಾವು ಒಂದು ಮೂಲವಾಗಿ ಯಾವುದೇ ಕಾರಣಕ್ಕೂ ನಾವು 4G ಲಾಂಚ್ ಮಾಡಿದ್ರು ಟ್ಯಾರಿಫ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿದ್ರೆ ಅದೇ ಒಂದು ಹೊಸ ಕಡಿಮೆ ದರದಲ್ಲೇ ನಾನು ಎಲ್ಲರಿಗೂ ಘಟಕ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಎಲ್ಲ ವರ್ಗದವ್ರಿಗೂ ಮ್ಯಾಚ್ ಆಗೋ ರೀತಿಯಲ್ಲಿ ಎಲ್ಲ ಥರ ನಾವು ಸರ್ವಿಸ್ ಕೊಡ್ಬೇಕಂತೇಳಿ ಎಲ್ಲ ಪ್ಲ್ಯಾನ್ಗಳು ಇದೆ. ದಯವಿಟ್ಟು ಅದನ್ನೆಲ್ಲರೂ ನೀವು ಕೂಡ ಮೀಡಿಯಾದವರು ಹೆಚ್ಚಿನ ರೀತಿಯಲ್ಲಿ BSNL ಒಂದು ಸಹಕಾರ ಕೊಟ್ಟು ಮತ್ತು ಎಲ್ಲರಿಗೂ ಒಂದು BSNL ಒಳ್ಳೆ ಒಂದು ಮುಂದೆ ಬರಲಿ ಅಂತ ಒಂದು ಆಸೆಯನ್ನು ನಾನು ಎಲ್ಲರನ್ನೂ ಕೇಳ್ತಾ ಒಂದು ಮೂಲ ಇದೇನಂದ್ರೆ ನಾವು ಇದು ಟಾಟಾದವರಿಗೆ ನಾವೆಲ್ಲ ಇದನ್ನ ಗುತ್ತಿಗೆ ಕೊಟ್ಟಿದ್ದೀವಿ. ಅವರಿಗೆ ಅವರೆಲ್ಲ ಕಂಪ್ಲೀಟ್ ನಮ್ಮ ಟವರ್ ಆಗಲಿ ಮತ್ತು ಇಕ್ವಿಪ್ಮೆಂಟ್ ಆಗಲಿ ಕಂಪ್ಲೀಟ್ ಅವರೇ ಎಲ್ಲ ತಂದು ಕಮಿಷನ್ ಮಾಡಿ ಆಮೇಲೆ BSNL ಬೇಕು ಅವ್ರು ಮಾಡ್ತಾರೆ. ಮತ್ತು ಅವ್ರ ಜೊತೆ ನಮ್ಮದು 10-20 ವರ್ಷ ಒಂದು AMC ಕಾಂಟ್ರಾಕ್ಟ್ ಇರುತ್ತೆ. ಏನೇ ನಾಳೆದಲ್ಲಿ ಏನೇ ಇಶ್ಯೂಸ್ ಆದರೂ ಟಾಟಾದವರು ಅದನ್ನು ರಿಸಾಲ್ವ್ ಮಾಡ್ಕೊಡ್ತಾರೆ. ಬಟ್ ಏನೇ ಬಿಲ್ಲಿಂಗ್ ವಿಷಯದಲ್ಲಾಗಲಿ ಅಥವಾ ಟೆಕ್ನಿಕಲ್ ಇದೆಲ್ಲ ನಮ್ಮ BSNL ಕಡೆನೇ ಇರುತ್ತೆ. ಸೊ ಅವ್ರು ಏನಂದ್ರೆ ಬರೀ ಕಾಂಟ್ರಾಕ್ಟ್ ವರ್ಕ್ ಏನಿದೆ ಅದನ್ನು AMC ಮಾಡಿ ಮೇಂಟೆನೆನ್ಸ್ ಮಾಡಿ ಅವರಿಗೆ ಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ನಾವೇನು ಮಾಡಿದ್ವಿ ಅವರಿಗೆ TCS ಬರೀ ಮೇಂಟೆನೆನ್ಸ್ ಮಾಡಿ ಕೊಟ್ಟಿದ್ದೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ BSNL ಸೀನಿಯರ್ ಜನರಲ್ ಮ್ಯಾನೇಜರ್ ದಿಗಂಬರ್ ಕುಮಾರ್, AGM ಮಹೇಶ್ ಮತ್ತು BSNL ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮೋಘ್ TV, ತುಮಕೂರು.
ಕೇಂದ್ರದ ಬಜೆಟ್ನಲ್ಲಿ ರಾಜ್ಯವನ್ನ ಕಡೆಗಣಿಸಲಾಗಿದೆ, ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಮುಂದುವರೆಸಿದೆ ಅಂತ ಆಪಾದಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ನೇತೃತ್ವದಲ್ಲಿ ತುಮಕೂರಿನ ಭದ್ರಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮಾತನಾಡಿ, ಕೇಂದ್ರ ಸರ್ಕಾರದಲ್ಲಿ ರಾಜ್ಯದ 4 ಜನ ಮುಖ್ಯಮಂತ್ರಿಗಳಿದ್ರೂ ರಾಜ್ಯಕ್ಕೆ ಬಿಜೆಪಿಯಿಂದ ಘನಘೋರ ಅನ್ಯಾಯವಾಗಿದೆ. ಮಿತ್ರ ಪಕ್ಷಗಳಿಂದ ಕುರ್ಚಿ ಉಳಿಸಿಕೊಳ್ಳಲು ಬಿಹಾರ ಮತ್ತು ಆಂಧ್ರಪ್ರದೇಶಕ್ಕೆ ಬಜೆಟ್ನ ಬಹುಪಾಲು ನೀಡಿ ಕರ್ನಾಟಕವನ್ನ ಕಡೆಗಣಿಸಲಾಗಿದೆ. ಇದರ ವಿರುದ್ಧ ಮುಂದಿನ 3 ದಿನಗಳ ಕಾಲ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಇನ್ನು ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ಕೇಂದ್ರದ ಮಲತಾಯಿ ಧೋರಣೆ ಈ ವರ್ಷದ ಬಜೆಟ್ನಲ್ಲಿಯೂ ಮುಂದುವರೆದಿದ್ದು ಕರ್ನಾಟಕದಿಂದ ವಾರ್ಷಿಕ ಸುಮಾರು 4.5 ಲಕ್ಷ ಕೋಟಿಗೂ ಹೆಚ್ಚು ಜಿಎಸ್ಟಿ ಬಾಚಿಕೊಂಡು ಉತ್ತರ ಭಾರತದ ಬಿಹಾರವನ್ನ ಉದ್ಧಾರ ಮಾಡಲು ಹೊರಟಿದೆ. ಜಿಎಸ್ಟಿ ಪಾಲು ಪಡೆಯಲು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿಯೂ ಪ್ರಯೋಜನವಾಗದೆ ಕೋರ್ಟು ಮೆಟ್ಟಿಲೇರಿ ರಾಜ್ಯದ ಪಾಲು ಪಡೆಯುವಂತಹ ಸ್ಥಿತಿ ತಲುಪಿರುವುದು ಕೇಂದ್ರದ ಇಬ್ಬಗೆಯ ನೀತಿಗೆ ಹಿಡಿದ ಕನ್ನಡಿಯಂತಾಗಿದೆ ಎಂದು ಆರೋಪಿಸಿದ್ರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಏನು 10 ವರ್ಷಗಳಿಂದಲೂ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರ ನಡೆಸಿದ್ರು. ಕರ್ನಾಟಕದ ಜಿಎಸ್ಟಿ ಹಣವನ್ನು ತಗೊಂಡೋಗಿ ಉತ್ತರ ಪ್ರದೇಶ ಬಿಹಾರವನ್ನು ಉದ್ಧಾರ ಮಾಡಿದ್ರು. ಕರ್ನಾಟಕದ ಪಾಲಿನ ತೆರಿಗೆ ಹಣವನ್ನು ಕೂಡ ಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ನಮ್ಮ ನಾಯಕ ಅಂತ ಸಾಮಾನ್ಯ ಪರಮೇಶ್ವರ್ ಸರ್ ಆದಿಯಾಗಿ ಎಲ್ಲರೂ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ರು ಕೂಡ ನಮ್ಮ ತೆರಿಗೆ ಹಣವನ್ನು ಕೊಡಲಿಲ್ಲ. ಆದ್ರೆ ಈಗಿನ ಮತ್ತೊಂದು ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ. ಕರ್ನಾಟಕಕ್ಕೆ ಚೊಮ್ಮನ್ನ ಕೊಟ್ಟಿದ್ದಾರೆ. ಅದ್ ಹೇಗೆ ಅಂತ ನೀವು ಕೇಳ್ಬೋದು. ಏನು ಅಂಗವಿಕಲ ಸರ್ಕಾರ ಇದೆ, ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಸರ್ಕಾರದಿಂದ ನಡೀತಾ ಇದೆ. ಅವರ ಮನವೊಲಿಸೋದಕ್ಕಾಗಿ ಬಿಹಾರಕ್ಕೆ 58,990 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಆಂಧ್ರಪ್ರದೇಶಕ್ಕೆ 15,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರೋದು ಅಂತೂ ಚಂಬು. ಕರ್ನಾಟಕದ ತೆರಿಗೆ ಹಣ ಬೇರೆ ರಾಜ್ಯಗಳ ಉದ್ಧಾರಕ್ಕಾಗಿ ಬಳಸ್ಕೋಬಹುದು, ಆದ್ರೆ ಕರ್ನಾಟಕದ ಉದ್ಧಾರಕ್ಕಾಗಿ ಬಜೆಟ್ ಅಲ್ಲಿ ಯಾವುದೇ ರೀತಿಯ ಯೋಜನೆಗಳನ್ನ ಕೂಡ ಕೊಟ್ಟಿಲ್ಲ. MSPನು ಕೊಟ್ಟಿಲ್ಲ. ಯಾವ ರೈತರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಅವರು ಪ್ರಮಾಣ ಮಾಡಿದ್ರು, ಆ ರೈತರಿಗೆ ಬೆಂಬಲ ಬೆಲೆಯನ್ನ ಕೂಡ ಕೊಡುವಂತ ಯೋಜನೆಯನ್ನ ಕೂಡ ಮಾಡಲಿಲ್ಲ. ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಯೋಜನೆಗಳು ನಡೆಯುತ್ತಿಲ್ಲ. ಬರೀ ದಲಿತರು, ಅಲ್ಪಸಂಖ್ಯಾತರು, ವಿದ್ಯಾರ್ಥಿಗಳು, ಶಿಕ್ಷಣ, ಆರೋಗ್ಯ ಯಾವುದೇ ಕ್ಷೇತ್ರಕ್ಕೂ ಕೂಡ ಅಂತ ಹೇಳ್ಕೊಳ್ಳುವಂತ ಯಾವುದೇ ಯೋಜನೆಗಳನ್ನ ಕೂಡ ಕೊಟ್ಟಿಲ್ಲ. ಅದಕ್ಕಾಗಿ ಈ ದಿನ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಾವು ಈ ದಿನ ಒತ್ತಾಯ ಮಾಡ್ತೇವೆ. ಕರ್ನಾಟಕಕ್ಕೆ ಆಗ್ತಿರುವ ಅನ್ಯಾಯವನ್ನು ಸರಿಪಡಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರತಿಭಟನೆ ಮಾಡಬೇಕಂತ ಈ ಮೂಲಕ ಹೇಳಕ್ ಬಯಸ್ತೇನೆ. ಈ ಪ್ರತಿಭಟನೆಯಲ್ಲಿ ಟೂಡಾ ಮಾಜಿ ಅಧ್ಯಕ್ಷ ಸಿದ್ದಲಿಂಗೇಗೌಡ, ಎಚ್ಸಿ ಹನುಮಂತಯ್ಯ, ವಾಲೆ ಚಂದ್ರು, ತರುಣೇಶ್, ಅಸ್ಲಾಂ ಪಾಷಾ, ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್, ಸುಜಾತ, ಸಂಜೀವ್ ಕುಮಾರ್, ನಟರಾಜ್ ಶೆಟ್ಟಿ, ಜ್ವಾಲಾಮಾಲ ರಾಜಣ್ಣ, ಶ್ರೇವಣ ಸಿದ್ದಯ್ಯ, ಭುವಿಪಾಳ್ಯ ಉಮೇಶ್, ಕೈದಾಳ ರಮೇಶ್, ಶಿವಾಜಿ, ಗೀತಾ ಬಾಕಿಯಮ್ಮ ಸೇರಿದಂತೆ ಇನ್ನೂ ಹಲವರು ಪಾಲ್ಗೊಂಡಿದ್ರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ತುಮಕೂರು ನಗರದ ಟೌನ್ ಹಾಲ್ ಮುಂಭಾಗದಲ್ಲಿ ಹಾಲಪ್ಪ ಪ್ರತಿಷ್ಠಾನ, ತುಮಕೂರು ವಿವಿ, ಎನ್ಸಿಸಿ, ಎನ್ಎಸ್ಎಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಗೃಹರಕ್ಷಕ ಬಳಗ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಿಸಲಾಯಿತು. ಹಾಲಪ್ಪ ಫೌಂಡೇಶನ್ನ ಅಧ್ಯಕ್ಷ ಹಾಗೂ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿದ್ರು. ಎನ್ಸಿಸಿ ಕೋಟಾ ನೀಡುವುದರಿಂದ ಮಕ್ಕಳಲ್ಲಿ ಶಿಸ್ತುಬದ್ಧ ಜೀವನದ ಜೊತೆಗೆ ಉತ್ತಮ ಪ್ರಜೆಗಳನ್ನ ರೂಪಿಸಲು ಸಾಧ್ಯವಾಗುತ್ತದೆ. ಯುವ ಸಬಲೀಕರಣವೇ ಇಂದಿನ ಕಾರ್ಗಿಲ್ ವಿಜಯೋತ್ಸವದ ಪ್ರಮುಖ ಉದ್ದೇಶವಾಗಿದೆ. ತುಮಕೂರಿನಿಂದ ಇಡೀ ರಾಜ್ಯಕ್ಕೆ ಡ್ರಗ್ಸ್ ಮುಕ್ತ ಕ್ಯಾಂಪಸ್ ಎನ್ನುವ ಸಂದೇಶವನ್ನ ನಾವೆಲ್ಲರೂ ನೀಡಬೇಕಾಗಿದೆ ಎಂದು ತಿಳಿಸಿದ್ರು. ಜಿಲ್ಲಾ ಕಮಾಂಡೆಂಟ್ಗಳು, ಹಾಗೇನೆ ನೀವು ಎಲ್ಲರೂ ಇಲ್ಲಿ ಹಿರಿಯ ನಾಗರಿಕರು, ನೀವುಗಳೇ ನಮಗೆ ಕಾರ್ಯಕ್ರಮಕ್ಕೆ ಮುಖ್ಯಸ್ಥರು. ಅದರ ಪೂರ್ತಿ ಪ್ರಾಮುಖ್ಯತೆ ನಿಮಗಳಿಗೆ ಸಿಗಬೇಕು ಅಂತೇಳಿ ನಾವುಗಳೆಲ್ಲರೂ ಇಲ್ಲಿ ಸೇರಿದ್ದೀವಿ. ಹಲವಾರು ಇವತ್ತಿನ ಕಾರ್ಯಕ್ರಮದಿಂದ 3-4 ಅಂಶಗಳನ್ನ ನಾವು ಮನೆಗೆ ತಗೊಂಡೋಗಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮ ಪರವಾಗಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ, ಒಂದು ಎನ್ಸಿಸಿಗೆ ಇಲ್ಲಿ ಒಂದು ಬ್ಯಾರಕ್ ರೆಡಿ ಆಗ್ಬೇಕು. ಒಂದು ಇಡೀ ನಮ್ಮ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕು. ತುಮಕೂರಿನಲ್ಲಿ ಒಂದು ಬ್ಯಾರಕ್ ರೆಡಿ ಆದ್ರೆ ಇಲ್ಲಿ ಅವ್ರ ಇರೋ ಜಾಗದಲ್ಲೇನೆ ಬೇರೆ ಬೇರೆ ತಾಲೂಕು ಜಿಲ್ಲೆಯಿಂದ ಇಲ್ಲಿ ಕ್ಯಾಡೆಟ್ಸ್ಗಳು ಬಂದು ಅವರ ಕಾರ್ಯಾಗಾರಗಳು, ಶಿಬಿರಗಳು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಒಂದು. ಎರಡು,
ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಹವಾಲ್ದಾರ್ ನಾಗರಾಜು ಕಾರ್ಗಿಲ್ ಯುದ್ಧದಲ್ಲಿ ತಾವು ಪಾಲ್ಗೊಂಡ ರೀತಿಯನ್ನ ವಿವರಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಎನ್ಸಿಸಿ ಆಫೀಸರ್ ಕ್ಯಾಪ್ಟನ್ ರಾಮಲಿಂಗಾರೆಡ್ಡಿ, ಕಾರ್ಗಿಲ್ ಯುದ್ಧ ಇಡೀ ವಿಶ್ವಕ್ಕೆ ಭಾರತೀಯ ಸೇನೆಯ ಶಕ್ತಿ ಸಾಮರ್ಥ್ಯವನ್ನ ಪರಿಚಯಿಸುವ ಮೂಲಕ ವಿಶ್ವ ಗುರುವನ್ನಾಗಿಸಿದೆ. ಅತ್ಯಂತ ಕೊರೆಯುವ ಚಳಿಯಲ್ಲಿಯೂ ಲಡಾಖ್ನ ಕಾರ್ಗಿಲ್ ಪ್ರದೇಶದಲ್ಲಿ ಭಾರತೀಯ ಸೈನಿಕರ ಮೇಲೆ ದಾಳಿ ನಡೆಸುತ್ತಿದ್ದ ಉಗ್ರಗಾಮಿಗಳು ಮತ್ತು ಪಾಕ್ ಸೈನಿಕರನ್ನ ದೇಶದಿಂದ ಹೊಡೆದೋಡಿಸಿದ ದಿನ. ಇದು ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಮೂರನೇ ಯುದ್ಧದ ವಿಜಯವಾಗಿದೆ. ಇಂತಹ ದಿನವನ್ನ ನಾವೆಲ್ಲರೂ ಆಚರಿಸುವ ಮೂಲಕ ವೀರ ಮರಣ ಹೊಂದಿದ ಸೈನಿಕರಿಗೆ ಸಲ್ಲುವ ಗೌರವವಾಗಿದೆ ಎಂದರು. ವೇದಿಕೆಯಲ್ಲಿ ಎನ್ಎಸ್ಸಿ ಹಿರಿಯ ಅಧಿಕಾರಿ ಕರ್ನಲ್ ಜಿಎಸ್ ಗುರ್ಜಾಲ್, ಕರ್ನಲ್ ನರೇಂದ್ರ ಭಂಡಾರಿ, ಸುಬೇದಾರ್ ಮೇಜರ್ ದಿನೇಶ್ ಸಿಂಗ್, ಹೋಮ್ಗಾರ್ಡ್ ಕಮಾಂಡೆಂಟ್ ಪಾತಣ್ಣ, ಸ್ಕೌಟ್ನ ಶ್ರೀಮತಿ ಸುಭಾಷಿಣಿ ರವೀಶ್, ಹೆರಿಟೇಜ್ ಫೌಂಡೇಶನ್ ಸಿಇಒ ಕಲ್ಪನಾ ಮುರಳೀಧರ್, ಕ್ರೀಡಾಪಟು ಟಿಕೆ ಆನಂದ್, ವಿಪ್ರೋ, ಇನ್ಕ್ಯಾಪ್, ಕಿರ್ಲೋಸ್ಕರ್, ಹಿಮಾಲಯ ಹಾಗೂ ಮ್ಯಾನ್ ಅಂಡ್ ಹ್ಯೂಮಲ್ ಕಂಪನಿ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವ ಆದೇಶ ವಾಪಸ್ ಪಡೆಯುವಂತೆ ಸರ್ಕಾರವನ್ನ ಒತ್ತಾಯಿಸಿ ತುಮಕೂರಿನ ಟ್ಯಾಕ್ಸಿ ಚಾಲಕರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಆರ್ಟಿಒ ಕಚೇರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರೀಫ್ ಮಾತನಾಡಿ, ಕೇಂದ್ರ ಸಾರಿಗೆ ಇಲಾಖೆಯ ಆದೇಶದಂತೆ ಪ್ಯಾನಿಕ್ ಬಟನ್ ಮತ್ತು ಜಿಪಿಆರ್ಎಸ್ ಎಂಬ ಅವೈಜ್ಞಾನಿಕ ಸಾಧನ ಅಳವಡಿಸಲು ನೀಡಿರುವಂತಹ ಆದೇಶದಿಂದ ಟ್ಯಾಕ್ಸಿ ಚಾಲಕರಿಗೆ ಸಮಸ್ಯೆಯಾಗಿದೆ. ಇಂತಹ ಅವೈಜ್ಞಾನಿಕ ಸಾಧನಗಳನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವುದು 7,890 ರೂಗಳು. ಆದರೆ ರಾಜ್ಯದ ಎಲ್ಲಾ ಸಾರಿಗೆ ಕಚೇರಿಗಳಲ್ಲಿ ಇದರ ಮೊತ್ತವು 15,000 ರೂಪಾಯಿಯಿಂದ 20,000 ಇದೆ. ಹಾಗೂ ಒಂದು ಪ್ಯಾನಿಕ್ ಬಟನ್ ದರ 850 ರೂಪಾಯಿ ಜೊತೆಗೆ ಶೇಕಡ 18% ತೆರಿಗೆ ವಸೂಲಿ ಮಾಡಲಾಗ್ತಿದೆ. ರಾಜ್ಯ ಸಾರಿಗೆ ಸಚಿವರು ಈ ಬಗ್ಗೆ ಸೆಪ್ಟೆಂಬರ್ 24 ಯಾವುದೇ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸದೆ ಎಫ್ಸಿ ಮಾಡಬಹುದು ಎಂದು ತಿಳಿಸಿದ್ದಾರೆ. ಇದನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಸಚಿವರ ಆದೇಶ ಕಡೆಗಣಿಸಿ ತರಾತುರಿಯಲ್ಲಿ ಎಫ್ಸಿ ಮಾಡಲು ಪ್ಯಾನಿಕ್ ಬಟನ್ ಕಡ್ಡಾಯ ಮಾಡಿದ್ದಾರೆ ಎಂದು ಟೀಕಿಸಿದರು. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯ ಬಂದು GPS ಮತ್ತು ಪ್ಯಾನಿಕ್ ಬಟನ್ ವಿಚಾರ. ಈ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆನ ನಮ್ಮ ರಾಜ್ಯ ಸರ್ಕಾರ ಇದನ್ನು ಅಪ್ರೂವಲ್ ಕೊಟ್ಬಿಟ್ಟು ನಮಗೆಲ್ಲ ಅತಂತ್ರ ಸ್ಥಿತಿಯಲ್ಲಿ ತಂದು ನಿಲ್ಲಿಸ್ಬಿಟ್ಟಿದೆ ಇವತ್ತು ನೋಡಿ. ಇವರು ಫಸ್ಟು ಏನು ಮಾಡಿದ್ರು, ಸ್ಪೀಡ್ ಗವರ್ನರ್ ಅಂತ ಶುರು ಮಾಡಿದ್ರು. ನಮಗೆ ಸ್ಪೀಡ್ ಗವರ್ನರ್ ತಂದ್ವಿ, ಅದನ್ನು ಹಾಕಿದ್ವಿ, ಅದು ಮುಗೀತು. IND ನಂಬರ್ ಪ್ಲೇಟು ಅಂದರು, ಅದನ್ನು ಹಾಕಿದ್ದೀವಿ, ಅದು ಮುಗೀತು. ಈಗ HSRP ನಂಬರ್ ಪ್ಲೇಟು ಅಂದರು, ಅದು ಆಗಿಬಿಟ್ಟಿದೆ, ಅದು ಮುಗಿದೋಯ್ತು. ಈಗ ಏನು ಮಾಡಿದ್ದಾರೆ, ಪ್ಯಾನಿಕ್ ಬಟನ್ನು GPRS ಫಿಟ್ ಮಾಡಬೇಕು. ಆಯಿತು, ನಾವು ಫಿಟ್ ಮಾಡಲ್ಲ ಅಂತ ಹೇಳ್ತಿಲ್ಲ, ಆದರೆ ನನಗೆ ಆಲ್ರೆಡಿ ಎಲ್ಲ ಗಾಡಿಯಲ್ಲೂ ಪ್ಯಾನಿಕ್ ಬಟನ್ನು GPRS ಇದೆ. 2019 ಇದೇ ಆದೇಶ ಬಂದಿತ್ತು, ಇವತ್ತು ಕೂಡ ವರ್ಕ್ ಆಗಿಲ್ಲ. ಆಮೇಲೆ ಫಸ್ಟ್ ಆಫ್ ಆಲು ಈ ಯೋಜನೆನ ಜಾರಿಗೆ ತರಬೇಕಾದ್ರೆ ಒಂದು ನೀಟಾಗಿ ಮ್ಯಾಂಡೇಟ್ರಿಗೆ ಏನು ಮಾಡಬೇಕಿತ್ತು, ಇವರು ಒಂದು ಕಮ್ಯಾಂಡಿಂಗ್ ರೂಮ್ ಮಾಡಬೇಕಿತ್ತು, ಅದನ್ನು ಕೂಡ ಮಾಡಿಲ್ಲ. ಮತ್ತು RTOಗಳಿಗೆ ಬ್ರೇಕ್ ಇನ್ಸ್ಪೆಕ್ಟರ್ಗಳಿಗೆ ಯಾವುದೂ ಇನ್ಫಾರ್ಮೇಷನ್ ಇಲ್ಲ. ಈಗ ಸಡನ್ನಾಗಿ ಯಾವ ಒಂದು ಮಕ್ಕಳು ನಮ್ಮ GPS ಪ್ಯಾನಿಕ್ ಬಟನ್ ಯಾರಾದರೂ ಹಿಂಗೆ ಗೊತ್ತಿದ್ರೆ ಅಲ್ಲಿಗೆ ಮುಂದೆ ಬಂದು ಪೊಲೀಸ್ ನಿಂತ್ಕೊಳತ್ತೆ, ಸುಮ್ಮನೆ ತಮಾಷೆ ಗೊತ್ತಿರು ಬಂದು ನಿಂತ್ಕೊಳತ್ತೆ. ಸೊ ಈಗ ಆಲ್ರೆಡಿ ನಮ್ಮ ಮೊಬೈಲಲ್ಲೆಲ್ಲ 112 ಇದೆ. ಇದು ಸೆಂಟ್ರಲ್ ಸ್ಕೀಮಲ್ಲಿ 112 ಅಂತ ಪ್ರಧಾನಮಂತ್ರಿಗಳು ಹೇಳಿದರು, ನಿಮ್ಗೆ ಎಲ್ಲೇ ಏನೇ ತೊಂದರೆ ಆದರೂ 112 ಪ್ರೆಸ್ ಮಾಡಿ ಅಂತ. ಆದರೆ ಈಗ ಇವ್ರು ಕೊಟ್ಟರೆ ಈ ಪ್ರತಿಭಟನೆ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್, ಉಪಾಧ್ಯಕ್ಷ ಬಳಗೆರೆ ಕುಮಾರ್, KTDO ರಾಜು ಮೊದಲಾದವರು ಭಾಗವಹಿಸಿದ್ರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು ಶರಾವತಿ ನದಿ ತುಂಬಿ ಬೋರ್ ಕೊರೆಯುತ್ತಿರುವ ಕಾರಣ ಜೋಗ ಜಲಪಾತ ಮೈದುಂಬಿ ನೊರೆ ಹಾಲಂತೆ ಉಕ್ಕಿ ಎಲ್ಲರ ಕಣ್ಮನ ಸೆಳೆದಿರುವ ಮನೋಹರ ದೃಶ್ಯ ಇಲ್ಲಿದೆ ನೋಡಿ. ವಿಶ್ವದ ಅತ್ಯಂತ ನಯನ ಮನೋಹರ ಜಲಪಾತಗಳಲ್ಲಿ ಜೋಗ ಕೂಡ ಒಂದಾಗಿದ್ದು ಶರಾವತಿ ನದಿಯು ಜೋಗದಲ್ಲಿ 4 ಹೋಳಾಗಿ ಕಣಿವೆಗೆ ಧುಮುಕುತ್ತದೆ. ಇದಕ್ಕೆ ರಾಜ, ರೋರರ್, ರಾಕೆಟ್, ರಾಣಿ ಎಂದು ಕರೆಯಲ್ಪಟ್ಟಿದ್ದು ನದಿ ಜೋರಾಗಿ ಹರಿಯುತ್ತಿರುವುದರಿಂದ 4 ಜರಿಗಳು ಯಾವುವು ಎಂದು ಗುರುತು ಹಚ್ಚುವುದೇ ಅಸಾಧ್ಯವಾಗಿದೆ. ಒಟ್ಟಾರೆ ಜೋಗವೆಂದರೆ ಅದ್ಭುತ ಎನಿಸುವ ಜಲಪಾತದಲ್ಲಿ ಹಾಲ್ನೊರೆಯಂತೆ ಉಕ್ಕಿ ಹರಿಯುವ ನೀರು ನೋಡುವುದೇ ಒಂದು ದೃಶ್ಯ ಕಾವ್ಯ. ಮೈದುಂಬಿ ಹರಿಯುತ್ತಿರುವ ಜೋಗ ಜಲಪಾತವನ್ನ ನೋಡಬೇಕೆನ್ನುವರು ಈ ವಿಡಿಯೋವನ್ನ ನೋಡಿದರೆ ಕಣ್ತುಂಬಿ ಬರುತ್ತದೆ. ಅಂಜನ್ ಕುಮಾರ್, ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ.
ರಾಯಚೂರು ಜಿಲ್ಲೆಯ ಮಾನ್ವಿಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಾಲಯದಲ್ಲಿ ಅಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷರಾಗಿ ಮಾರಪ್ಪ ದೊಡ್ಡಮನಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಗುಳಪ್ಪ ನೀರಮಾನ್ವಿ ಆಯ್ಕೆಯಾಗಿದ್ದು ಸ್ಥಾನದ ಜೊತೆಗೆ ವೃತ್ತಿಪರತೆ ಇರಬೇಕು ಎಂದು ಪತ್ರಕರ್ತ ಪಿ ಪರಮೇಶ್ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಾರೆಪ್ಪ ದೊಡ್ಡಮನಿ, ಪ್ರಧಾನ ಕಾರ್ಯದರ್ಶಿ ಗುಳಪ್ಪ ನೀರಮಾನ್ವಿ, ಸಮಾಜದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹಾಜರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ ಮಾನ್ವಿ. ಈ ಒಂದು ಕಾರ್ಯನಿರತ ಪತ್ರಕರ್ತ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಶ್ರೀತ ಶರಣಬಸವ ನೀರಮಾನ್ವಿ ಸರ್ ಅವರನ್ನು ಈ ಕಾರ್ಯಕ್ರಮದಲ್ಲಿ. ಮೂರನೇದಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರ್ತಕ್ಕಂತ ಶ್ರೀಯುತ ಬಸವರಾಜ್ ಭೋಗವತಿ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆಯೇ ತಾಲೂಕಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಯುತ ನಾಗರಾಜ್ ತಡಕಲ್ ಅಣ್ಣನವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮತ್ತೋರ್ವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿಗಳ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಹಾಗೂ ಈ ವರ್ಷದ ಜಿಲ್ಲಾ ಮಟ್ಟದ ಒಂಟಿ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳನ್ನು ತೋರಿಸಿ ದರೋಡೆ ಮಾಡಿ ಕದೀಮರು ಪರಾರಿಯಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ತಾಡಿಗೋಲ್ ಕ್ರಾಸ್ನಲ್ಲಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದ ಕುಟುಂಬಕ್ಕೆ ಬರ ಸಿಡಿಲು ಅಪ್ಪಳಿಸಿದಂತಾಗಿದೆ. ಮನೆಯ ಯಜಮಾನ ಮನೆಯಲ್ಲಿ ಇಲ್ಲದಿದ್ದಾಗ ಮನೆಯಲ್ಲಿ ಇಬ್ಬರು ಮಹಿಳೆಯರು ಇದ್ದುದನ್ನ ಗಮನಿಸಿದಂತಹ ಕದೀಮರು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಒಂದು ತಾಳಿ, ಮೂರು ಜೊತೆ ಓಲೆ, ಆರು ಉಂಗುರ, ಒಂದು ನಕ್ಲೇಸ್, 55,000 ಹಣ ದರೋಡೆ ಮಾಡಿರುವ ಮಾಹಿತಿ ಲಭ್ಯವಾಗಿದ್ದು ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಪವಿತ್ರ, ನಮ್ಮೂರು ಬಂದು ತಾಡ್ಗೋಲ್ ಕ್ರಾಸ್ ಭಗವಾನ್ ಬುದ್ಧ ಸ್ಕೂಲ್ ಹತ್ರ ನಾವಿರೋದು. ರಾತ್ರಿ ಯಾರೋ ಬಂದು ಕುರಿ ಹತ್ರ ಇದ್ರು, ನಾಯಿ ಬೊಗಳ್ತಾ ಇತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೋಗಿ ನೋಡ ಅಷ್ಟೊತ್ತಿಗೆನೆ ಅವರು ನಮ್ಮತ್ತೆ ಏನು ಅಂತ ಹೇಳ್ಬಿಟ್ಟು ತೆಲುಗಲ್ಲಿ ಬೈ ಅಷ್ಟೊತ್ತಿಗೆ ಹರಿಸ್ಕೊಂಡ್ ಬಂದಿದ್ದಾರೆ ನಮ್ಮ ಅತ್ತೆನ ಓಡಿಸ್ಕೊಂಡು. ನಮ್ಮತ್ತೆ ಹರಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ನಾನು ಬಾಗಿಲ ಹತ್ರ ಹೋದೆ. ಬಾಗಿಲ ಹತ್ರ ಹೋಗೋ ಅಷ್ಟೊತ್ತಿಗೆನೆ ಬಾಗಿಲು ಕ್ಲೋಸ್ ಮಾಡ್ತಾ ಇದ್ದಂಗೆ ಓಡ್ ಬಂದು ನುಗ್ಗಿಬಿಟ್ಟಿದ್ದೆ ಅದ್ ಬಾಗಿಲ್ನ. ಬಾಗಿಲು ನುಗ್ಗಿಬಿಟ್ಟು ಮತ್ತೆ ನನ್ಗೆ ಇಲ್ಲಿ ಮಚ್ಚಿಟ್ರು. ನಮ್ಮ ಅತ್ತೆನ ದೊಬ್ಬಿಟ್ಟು ಪಿಸ್ತೂಲ್ ಇಟ್ಟಿದ್ದಾರೆ. ಮತ್ತೆ ಮಗುನ ಎತ್ಕೊಂಡು ಕತ್ತು ಎತ್ತಿ ಇಟ್ಕೊಂಡು ನಮ್ಮತ್ತೆ ಓಡ್ ಬಂದು ಮಗುನ್ ಕಿತ್ಕೊಂಡ್ರು. ಮತ್ತೆ ಏನ್ ಒಡ್ರಾಗ್ಲಿದ್ದವ ಬೀರು ತೆಗಿ ನಡೀರ ಏನೈತ ಕೊಡು ಕೊಡು ಅಂತ ಕೇಳಿದ್ರು. ನಾವ್ ಕೊಡ್ಲಿಲ್ಲ ಅಂತ ಬಿಟ್ಟು ಜ್ವರ ಕಿರ್ಸ್ಕೊಂಡಿದ ತಕ್ಷಣ ಮುಚ್ಚಿ ನಾ ಎತ್ತಿ ತೋರಿಸ್ತಾ ಇದ್ರು ಸಾಯಿಸ್ತೀವಿ ಸಾಯಿಸ್ತೀವಿ ಅಂತ. ಮತ್ತೆ ಇಬ್ರು ಒಳಗಡೆ ಹೋಗಿ ಬೀರು ಅಲ್ಲಿ ತೆಗೆದ್ರು. ಇಬ್ರು ನಮ್ಮನ್ನ ಇಲ್ಲಿ ಬಂದ್ ಮಾಡ್ಕೊಂಡಿದ್ರು. ಅವ್ರು ಬೀರು ಬೀರು ಅಲ್ಲೆಲ್ಲ ಎತ್ಕೊಂಡ್ಬಂದು ಅಲ್ಲಿ ತೆಗ್ದ್ಬಿಟ್ಟು ಅವ್ರಿಗೇನ್ ಬೇಕು ಎತ್ಕೊಂಡು ಮತ್ತೆ ಬಂದು ಮಗುನ ನನ್ನ ಕೈ ಕೊಟ್ಬಿಟ್ಟು ನಮ್ಮ ಅತ್ತೆನ ಹುಡ್ಬಿಟ್ಟು ನಮ್ಮ ಅತ್ತೆ ಹತ್ರ ತಾಲಿ ಓಲೆ ಕಿತ್ಕೊಂಡು ಇಲ್ಲಿ ಕಬೋರ್ಡ್ ಮುಟ್ಟಿದ್ದಾರೆ ಅದ್ರಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ನನ್ ಕಾಲ್ ಮುಟ್ಬಿಟ್ಟು ಮಗು ಚೆನ್ನಾಗಿ ನೋಡ್ಕೊ ಅಂತೇಳಿ ಲಾಸ್ಟ್ ಕ್ಲೋಸ್ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ದಾರೆ ಸರ್. ಏನೇನು ಹೋಗಿದ್ಯಮ್ಮ? ಒಡವೆ ನಕ್ಲಿಸು ಹ್ಯಾಂಗಿಸು ಮತ್ತೆ 55,000 ಅಮೌಂಟ್ ಹೋಗಿದೆ. ನಿಮ್ಮ ಅತ್ತೆ ಅವ್ರದ್ದು ಏನಂತ? ನಮ್ಮ ಅತ್ತೆ ತಾಲಿ ಓಲೆ ತಗೊಂಡ್ ಹೋಗಿದ್ದಾರೆ, ಒಂದ್ ಉಂಗ್ರೆ ತಗೊಂಡ್ ಹೋಗಿದ್ದಾರೆ, ಕುರಿಗಳೇನು ತಗೊಂಡ್ ಹೋಗಿದ್ದಾರೆ. ಎಷ್ಟೊತ್ತಲ್ಲ ಆಗಿದ್ದೀರಿ? 8:20 ನಡೆದೈತೆ ಸರ್. ಅದು ಯಾರ್ಯಾರಿದ್ರಮ್ಮ ಮನೆಯಲ್ಲಿ? ನಾನು ನಮ್ಮ ಅತ್ತೆ ನನ್ ಮಗು ಇಷ್ಟು ಸರ್. ಗಂಡಸ್ರ ಎಲ್ಲಿರೋದು? ನಮ್ಮನೆ ಗಂಡಸ್ರು ನಿಮ್ಮ ಮನೆಯವರು ಎಲ್ಲಿರೋದು? ಅವ್ರು ಬೆಂಗಳೂರಲ್ಲಿ ಇದ್ರು, ನಮ್ಮ ಮಾವ ಬಂದ್ಬಿಟ್ಟು ಊರಲ್ಲೇ ಹೋಗಿದ್ರು. ಏನಕ್ಕೆ ಊರಿಗೆ ಹೋಗಿದ್ರು? ಅದೇ ರೇಷನ್ ತಂಪ್ಕೊಳ್ಬೇಕಂತ ಊರೊಳಗಡೆ ಹೋಗಿದ್ರು. 6:30 ಅವ್ರು ಹೋಗಿದ್ರು, ಅವ್ ಬಂದಿರಿಲ್ಲ, ಲೇಟ್ ಆಗಿ ಬಂದ್ರು. ಅವ್ರು ಎಲ್ಲ ಆಗೋದ್ಮೇಲೆ ಬಂದಿದ್ದಾರೆ ಸರ್. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ? ಸಿಎನ್ಸ್ ಸಾಫ್ಟ್ವೇರ್. ಕೋಲಾರ ತಾಲೂಕಿನ ಹೊಸಹಳ್ಳಿ ಅಗ್ರಹಾರ ಗ್ರಾಮದಲ್ಲಿ ಸುಮಾರು 10 ಹೆಚ್ಚು ದಲಿತರ ಕೇರಿ ಮನೆಗಳಿಗೆ ಹೋಗುವುದಕ್ಕೆ ದಾರಿ ಇಲ್ಲದೆ 15 ಸಮಸ್ಯೆಯನ್ನು ಎದುರಿಸುತ್ತಿದ್ದು ಒತ್ತುವರಿ ಜಮೀನು ತೆರವುಗೊಳಿಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. 15 ದಲಿತರ ಕೇರಿಗೆ ದಾರಿ ಇಲ್ಲದೆ ಪರದಾಡುತ್ತಿದ್ದು ಒತ್ತುವರಿಯಾಗಿದ್ದ ಭೂಮಿಯನ್ನ 3-4 ಬಾರಿ ಸರ್ವೆ ಮಾಡಿದ್ರು. ಒತ್ತುವರಿ ತೆರವುಗೊಳಿಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ. ತಹಶೀಲ್ದಾರ್ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಒತ್ತುವರಿ ಕಾರ್ಯಾಚರಣೆಗೆ ಮುಂದಾದರೂ ತದನಂತರ 2 ದಿನ ಅವಕಾಶ ತೆಗೆದುಕೊಂಡು ಅಲ್ಲಿಂದ ಹೊರಟೇ ಹೋಗಿದ್ದಾರೆ.
ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರವಿಗೆ ಆದೇಶ ಮಾಡಿದ್ರು. ರಾಜಕೀಯ ಕುತಂತ್ರದಿಂದ ಈ ಸಮಸ್ಯೆ ಬಗೆಹರಿಸಲಿಲ್ಲ. ದಲಿತ ಕೇರಿಗೆ ದಾರಿ ಕಲ್ಪಿಸದಿದ್ರೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ಬಾಬು ಅಂತ, ನಾವು ಮಾಲೂರು ತಾಲೂಕು ಶಿವಾರಪಟ್ಟಣ ಗ್ರಾಮ ಪಂಚಾಯತಿ ಅಗ್ರಹಾರ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ. ನಾವು ದಲಿತ ಜನಾಂಗಕ್ಕೆ ಸೇರಿದ್ದು, ನಮ್ಮ ಮನೆ ಸುತ್ತಮುತ್ತಲು ನಮಗೆ ಓಡಾಡೋಕ್ಕೆ ದಾರಿ ಇರೋದಿಲ್ಲ. ಗೋಪಾಲಪ್ಪ ಸಣ್ಣಪ್ಪ ಮುನಿಸಮ್ಮಪ್ಪ ಅನ್ನೋರು ಸರ್ಕಾರಿ ಗೋಮಾಳ ಸುಮಾರು ಒಂದು 12-15 ಗುಂಟೆ ಖರಾಬು ಸ್ವಂತ ಆಗಿ ಬಳಸ್ಕೊಂಡಿರ್ತಾರೆ. ಈ ವಿಚಾರವಾಗಿ ನಾವು ಡಿ ಸಿ ಹತ್ರ ಮತ್ತು ನಮ್ಮ MLA ಸಾಹೇಬ್ರ ಹತ್ರ ಹೋಗಿ ವಿಚಾರಣೆ ಹೇಳಿರ್ತೀವಿ. ಅವ್ರ ಮುಖಾಂತರ ನಮಗೆ ಅನುಮತಿ ಸಿಕ್ಕಿರುತ್ತೆ. ಮತ್ತು ತಹಸೀಲ್ದಾರರು ಒಂದು ಸುಮಾರು ಒಂದು 2-3 ಬಾರಿ ಬಂದಿರ್ತಾರೆ. ಅವ್ರು ಬಂದರೂ ಅವ್ರ ಮುಖಾಂತರವಾಗಿ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿರೋದಿಲ್ಲ. ಮತ್ತು ಬರ್ತಾರೆ, ಡೇಟ್ ಕೊಡ್ತಾರೆ, ಹೋಗ್ತಾರೆ. ಸುಮ್ಮನೆ ಅವರು ತೋಟದ ಕಡೆ ಹೋದರೆ ನಮಗೆ ಅವ್ರು ಒಳಗೆ ಬರ್ತಾರೆ, ಸುಮ್ಮನೆ ಅವಾಚ್ಯ ಸಭೆಯಿಂದ ನಿಂದನೆ ಮಾಡ್ತಾರೆ. ನಮಗೆ ಏನೇ ಮಾಡಿ ದಯವಿಟ್ಟು ಕಾನೂನು ಕ್ರಮವಾಗಿ ನ್ಯಾಯ ತೋರಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಸರ್. ಎಷ್ಟು ವರ್ಷಗಳಿಂದ ಸಮಸ್ಯೆ? ಸುಮಾರು ಒಂದು 15 ವರ್ಷದಿಂದ ಸುಮಾರು ವರ್ಷಗಳಿಂದ ಸಮಸ್ಯೆ ಇದೆ ಸರ್. ಇಲ್ಲಿ ಸುಮಾರು ವರ್ಷಗಳಿಂದ ಸಮಸ್ಯೆ ಇದೆ. ಬಗೆಹರಿಸೋರು ಯಾರು ಇಲ್ಲ. ಬರ್ತಾರೆ, ನೋಡ್ತಾರೆ, ಸುಮ್ಮನೆ ಹೋಗ್ತಾ ಇರ್ತಾರೆ ಅಷ್ಟೇ. ಏನೇ ಮಾಡಿ ನಮಗೆ ನ್ಯಾಯ ಸಿಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೀವಿ ಸರ್. ಈಗ ಯಾರ್ಯಾರು ಮನವಿ ಮಾಡ್ಕೊಂಡಿದ್ದಾರೆ ರಸ್ತೆ? ಡಿ ಸಿ ಸಾಹೇಬ್ ಹತ್ರ ಮನವಿ ಮಾಡಿದ್ದೀವಿ, MLA ಸಾಹೇಬ್ ಹತ್ರ ಮನವಿ ಮಾಡಿದ್ದೀವಿ. ಈ ವಿಚಾರವಾಗಿ ತಹಸೀಲ್ದಾರ್ಗೂ ಹೇಳಿದ್ದೀವಿ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ವಿಷಯ ಮುಟ್ಟಿದೆ. ಆದರೂ ಯಾವುದೇ ಕ್ರಮ ಅವರು ತಗೊಂಡಿಲ್ಲ. ಎಲ್ಲ ಸರ್ವೆ ಮಾಡ್ತಾರೆ, ಬರ್ತಾರೆ, ಸರ್ವೆ ಮಾಡ್ತಾರೆ, ಅಳತೆ ಮಾಡ್ತಾರೆ, ಸುಮ್ಮನೆ ಹೋಗ್ತಾರೆ. ಅದೇ ಥರ ನಮಗೆ ಇಲ್ಲಿ ಯಾವುದೇ ಥರದ್ದು ನ್ಯಾಯ ನಮಗೆ ಸಿಕ್ಕಿಲ್ಲ ಸರ್. ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಸುಮ್ಮನೆ ಇದೇ ಥರ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ದಲಿತ ಸಂಘಟನೆ ಒಕ್ಕೂಟಗಳಿಂದ ಉಲ್ಲರಹಳ್ಳಿಯಲ್ಲಿ ಆದಂತ ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ದೊಡ್ಡ ಚಳುವಳಿ ಇದು ಮಾಡ್ತೀವಿ. ನಾವು ಹೋರಾಟ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಮೇಶ್, RI ನಾರಾಯಣ ಸ್ವಾಮಿ, VI ಶರತ್, ಸರ್ವೆ ಇಲಾಖೆ ಅಧಿಕಾರಿ ಸಿದ್ದರಾಜು ಹಾಗೂ ಮುಂತಾದವರು ಹಾಜರಿದ್ದರು. ಹರ್ಷವರ್ಧನ್, ಅಮೋಕ್ TV, ಕೋಲಾರ. ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದ JDS ಹಾಗೂ APMC ಮಾಜಿ ಅಧ್ಯಕ್ಷ KT ಲೋಕೇಶ್ ರವರ 63ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಮಾಜ ಸೇವಕ, JDS ಮುಖಂಡ, SPMC ಮಾಜಿ ಅಧ್ಯಕ್ಷರಾದಂತಹ KT ಲೋಕೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿಂಗೋನಹಳ್ಳಿ ಮತ್ತು ಕಳ್ಳಿಪಾಳ್ಯದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಪುಸ್ತಕ ವಿತರಣೆ ಮಾಡಿದ ನಂತರ ಮಾತನಾಡಿದ ಲೋಕೇಶ್, ನನ್ನ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುತ್ತೇನೆ. ನಾನು ದುಡಿಯುವ ದುಡಿಮೆಯಲ್ಲಿ ಶಾಲೆಯ ಬಡ ಮಕ್ಕಳಿಗೆ ಸಹಾಯವಾಗಲಿ ಎಂದರು. ಈ ಸಂದರ್ಭದಲ್ಲಿ JDS ಮುಖಂಡರಾದಂತಹ ಶಂಕರ್, ಮೋಹನ್, ಸೋಮಶೇಖರ್, ಅಣ್ಣಾದೊರೆ, ಸತೀಶ್, ರೇವಂತ್, ಮದನ್ ಹಾಗೂ BJP ಕಾರ್ಯಕರ್ತರು ಭಾಗಿಯಾಗಿದ್ದರು. ರಂಗನಾಥ್, ಅಮೋಕ್ TV, ಗುಬ್ಬಿ. ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಮ್ಮ ಬರ್ತ್ಡೇ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಬರ್ತ್ಡೇ ಕಾರ್ಯಕ್ರಮದ ಪ್ರಯುಕ್ತ ನಾವೇನು ವರ್ಷ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಪುಸ್ತಕ, ಪೆನ್ನು, ಪೆನ್ಸಿಲು, ಸ್ವೀಟ್ ಎಲ್ಲ ಕೊಟ್ಕೊಂಡು ಒಂದು ಸುಮಾರು ಒಂದು 3-4 ಸ್ಕೂಲ್ಗಳಿಗೆ ಕೊಡ್ತಾಯಿದ್ದೀನಿ. ಇವತ್ತು ಸಿಂಗನಹಳ್ಳಿ, ಕಳ್ಳಿಪಾಳ್ಯ ಈ ಥರ ಕೆಲವೊಂದು ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನೆನಪಾಗಿ ಏನಾದರೂ ನಾವು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದ್ರೆ ಸ್ವಲ್ಪ ಬಡವ್ರ ಮಕ್ಕಳಿಗೆ ಒಂದು ಸಹಾಯ ಮಾಡಿದ್ರೆ ಅದು ಒಂದು ಅನುಕೂಲ ಆಗುತ್ತೆ ಉದ್ದೇಶದಿಂದ ನಮ್ಮ ಬರ್ತ್ಡೇ ಪ್ರಯುಕ್ತ ಒಂದು ಬುಕ್ಕು ಲೇಖನ ಕೊಡ್ತಾಯಿದ್ದೀನಿ. ಎರಡು ತಿಂಗಳುಗಳಿಂದ ತಡವಾಗಿದ್ದ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಕುರಿತು ಉಂಟಾಗಿದ್ದ ಗೊಂದಲಗಳಿಗೆ ತೆರೆ ಎಳೆದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಹಿ ಸುದ್ದಿಯನ್ನು ಹಂಚಿದ್ದಾರೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಹಣ ಬರುತ್ತಾ ಇಲ್ವಾ, ಈ ಎಲ್ಲಾ ಗೊಂದಲಗಳಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತೆರೆ ಎಳೆದಿದ್ದಾರೆ. ಮಹಿಳೆಯರಲ್ಲಿ ಕಣ್ಮರೆಯಾಗಿದ್ದಂತಹ ಗೃಹಲಕ್ಷ್ಮಿ ಗ್ಯಾರಂಟಿಯ ಮೇಲಿನ ಭರವಸೆಯ ಬಗ್ಗೆ ಕುತೂಹಲ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ. ಜೂನ್ ಜುಲೈ ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಕೆಲವೇ ದಿನಗಳಲ್ಲಿ, ಅಂದರೆ 8 ದಿನಗಳಲ್ಲಿ ಯಜಮಾನಿಯರ ಅಕೌಂಟ್ಗೆ ಬರಲಿದೆ. ಈಗಾಗಲೇ DBT ಕಾರ್ಯ ಮುಗಿಯುವ ಹಂತ ತಲುಪಿದ್ದು ತಾಂತ್ರಿಕ ದೋಷದಿಂದ ತಡೆ ಹಿಡಿಯಲಾಗಿತ್ತು ಅಂತ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ KV ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಯ 28ನೇ ವಿದ್ಯಾದತ್ತಿ ದಿನಾಚರಣೆ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯೊಂದಾದ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ 28ನೇ ದತ್ತಿ ದಿನಾಚರಣೆ ಅಂಗವಾಗಿ ಕೆವಿ ಕ್ಯಾಂಪಸ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರದಲ್ಲಿ 2108 ಯೂನಿಟ್ ರಕ್ತ ಸಂಗ್ರಹಿಸುವ ಮೂಲಕ ಭಾರತೀಯ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ದಾಖಲಿಸಿದೆ. ರಕ್ತದಾನ ಶಿಬಿರದ ಬಗ್ಗೆ ಅಧ್ಯಕ್ಷ ನವೀನ್ ಕಿರಣ್ ಮಾತನಾಡಿ, ಇಂದು ದಾಖಲೆ ಮಟ್ಟದಲ್ಲಿ ರಕ್ತ ಸಂಗ್ರಹವಾಗಿದ್ದು ಶಿಬಿರಕ್ಕೆ ಸಹಕರಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ತಾಲೂಕಿನ ಜನತೆಗೆ ಟ್ರಸ್ಟ್ನ ಅಧ್ಯಕ್ಷ ವಿಶೇಷ ಕೃತಜ್ಞತೆ ಸಲ್ಲಿಸಿದರು. 28ನೇ ದತ್ತಿ ದಿನಾಚರಣೆ ಹಾಗೂ 109ನೇ ಸಿವಿ ಜಯಂತಿ ಕಾರ್ಯಕ್ರಮದಲ್ಲಿ ಜುಲೈ ತಿಂಗಳಾದ್ಯಂತ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಅದರಲ್ಲಿ ಇವತ್ತು 24ನೇ ತಾರೀಕು ವಿಶೇಷವಾಗಿ ರಕ್ತದಾನ ಶಿಬಿರ, ಬಹುಶಃ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಇಷ್ಟೊಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದಿರತಕ್ಕಂಥದ್ದು ಇದೇ ಮೊದಲು ಅಂತ ನಾನಂತೂ ಭಾವಿಸಿದ್ದೇನೆ. ಈಗಾಗಲೇ ಸಮಯ 1 ಗಂಟೆ ಆಗಿದ್ದು 800 ಯೂನಿಟ್ಗಳ ಶೇಖರಣೆ ಈಗಾಗಲೇ ಆಗಿದೆ. ಇನ್ನು ಸಂಜೆ 6 ಗಂಟೆವರೆಗೂ ಸಹ ನಾನು ಈ ರಕ್ತದಾನ ಶಿಬಿರ ನಡೀತದೆ. 2000 ಯೂನಿಟನ್ನು ಖಡಾಖಂಡಿತವಾಗಲೂ ಸಹ ನಾವು ಪೂರೈಸ್ತೀವಿ ಅಂತಕ್ಕಂಥ ನಂಬಿಕೆ ನನಗೆ ಇದೆ. ಈ ಬಾರಿ ಇದು ಯಶಸ್ವಿ ಆಗಲಿಕ್ಕೆ ಕಾರಣ ಅಂತಂದರೆ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರು ಕಳೆದ 20 ದಿನದಿಂದ ಅವರ ಸ್ವಂತ ಮನೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೆದರೆ ತೊಡಗಿಸ್ಕೋತಾರೋ ಅದೇ ರೀತಿ ತೊಡಗಿಸಿಕೊಂಡು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ, ವಿದ್ಯಾರ್ಥಿಯ ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರನ್ನೂ ಸಹ ನಾನು ಈ ಒಂದು ರಕ್ತದ ಜಾತ್ರೆಗೆ ಕರೆದುಕೊಂಡು ಬರ್ತಕ್ಕಂಥ ಕೆಲಸ ನಮ್ಮ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು, ಅನೇಕ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಸೇರಿ ಇವತ್ತು ಈ ಒಂದು ರಕ್ತದಾನ ಶಿಬಿರವನ್ನು ಇಷ್ಟೊಂದು ಯಶಸ್ವಿ ಮಟ್ಟಕ್ಕೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ರಕ್ತದಾನಿಗೆ ನನ್ನ ಶಿರಶಾಸ್ತ್ರಾಂಗ ನಮಸ್ಕಾರಗಳನ್ನು ತಿಳಿಸಿದರು. ರಕ್ತದಾನದ ನಂತರ ಮಾತನಾಡಿದ ಮಹಿಳೆಯೊಬ್ಬರು, ಇಷ್ಟೊಂದು ಜನರ ಮಧ್ಯೆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿರುವುದು ನನಗೆ ಖುಷಿ ತಂದಿದೆ. ಇಂದು ಈ ರಕ್ತದಾನ ಶಿಬಿರದಲ್ಲಿ ಸಂಗ್ರಹವಾಗಿರೋ ರಕ್ತದಿಂದ ಸಾವಿರಾರು ಮಂದಿಯ ಜೀವ ಉಳಿಸಲಿದ್ದು ಇದೊಂದು ಮಹತ್ವದ ಕಾರ್ಯಕ್ರಮ ಎಂದರು. ಕಾರ್ಯಕ್ರಮದಲ್ಲಿ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ಸಂಸ್ಥೆ ಅಧಿಕಾರಿಗಳು, ಆಡಳಿತ ವರ್ಗ, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಮತ್ತು ಸ್ವಯಂ ಸೇವಕರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶಿರಾ ತಾಲೂಕಿನ ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಜನಸಂಖ್ಯೆ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಎಂಬ ಧ್ಯೇಯದೊಂದಿಗೆ ನಾವಿಬ್ಬರು ನಮಗೊಂದು ಮಗು ಎಂಬ ಭಾವನೆಯೊಂದಿಗೆ ಹೆಣ್ಣಾಗಲಿ ಗಂಡಾಗಲಿ ಮಗುವಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ, ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀಕಾಂತ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕೆಜೆ ತಿಮ್ಮರಾಜು, ಮುಖಂಡರಾದ ಶ್ರೀರಾಮಯ್ಯ, ಶಿಕ್ಷಕ ಪಾಂಡುರಂಗಪ್ಪ, ಶುಶ್ರೂಕಿ ಕವಿತಾ, ಆರೋಗ್ಯ ಇಲಾಖೆಯ ರಘು, ರೋಜಾ, ಲಲಿತಮ್ಮ ಸೇರಿದಂತೆ ಕಾಳಿದಾಸ ಪ್ರೌಢಶಾಲೆಯ ಹಲವಾರು ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಂತ ಆಪರೇಷನ್ ಮಾಡಿಸ್ಬೇಕು, ಹಾಗಾಗಿ ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ಆಮೇಲೆ ಬಡತನ ಕಡಿಮೆ ಆಗುತ್ತೆ, ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ. ಈಗ ನೋಡಿ, ನಮ್ಮ ಭಾರತದಲ್ಲಿ ಹೇಳಿದೆ, ಈಗ ಅಮೆರಿಕ ಮುಂದುವರೆದ ದೇಶ, ಯಾಕಂದ್ರೆ ಜನಸಂಖ್ಯೆ ಕಡಿಮೆ ಇದೆ, ಅಲ್ಲೂ 30 ಕೋಟಿ ಇದೆ, ಆದ್ರೆ ನಮ್ಗಿನ್ನು 6 ಪಟ್ಟು ಕಡಿಮೆ, 5 ಪಟ್ಟು ಕಡಿಮೆ ಅಲ್ಲಿ 30 ಕೋಟಿ ಇದೆ ಅಮೆರಿಕದಲ್ಲಿ, ನಮ್ಮಿದ್ರಲ್ಲಿ 144 ಕೋಟಿ ಇದೆ ಲೆಕ್ಕ ಹಾಕಳಿ. ಆದ್ರಿಂದ ನಮ್ಗೆ ವಾಸ ಮಾಡೋಕ್ಕೂ ಜಾಗ ಇಲ್ಲ. ಈಗ ಬೆಂಗಳೂರಲ್ಲಿ ವಾಸ ಮಾಡೋಕ್ಕೆ ಮನೆಗಳು ಜಾಗ ಸಿಗ್ತಾ ಇಲ್ಲ. ಒಂದು ಮನೆಯಲ್ಲಿ ಒಂದು ಕಾಂಪೌಂಡಲ್ಲಿ ಸಣ್ಣ ಸಣ್ಣ ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಅವಾಗ ಏನು ಕಾಯಿಲೆಗಳು ಜಾಸ್ತಿ ಬರ್ತವೆ?
ಹೀಗಾಗಿ ಅದು ವಾಂತಿ ಭೇದಿ ಪ್ರಕರಣ ಇರ್ಬೋದು ಅಥವಾ ಜಾಂಡಿಸ್ ಇರ್ಬೋದು ಟೈಫಾಯ್ಡ್ ಇರ್ಬೋದು ಮತ್ತು ಈಗೆಲ್ಲ ಡೆಂಗ್ಯೂ ಸ್ಟಾರ್ಟ್ ಆಗಿದೆ ಗೊತ್ತಿದೆ ನಿಮಗೆ ಡೆಂಗ್ಯೂ ಎಲ್ಲ ಸ್ಟಾರ್ಟ್ ಆಗಿದೆ ಆದರೆ ನಾವು ಸ್ವಚ್ಛತೆ ಇಟ್ಕೊಂಡು ನಾವು ಜನಸಂಖ್ಯೆ ಕಡಿಮೆ ಇದ್ದರೆ ನಾವು ಪರಿಸರ ಚೆನ್ನಾಗಿ ಇಟ್ಕೋಬೋದು ಸ್ವಚ್ಛತೆ ಇರ್ಬೋದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೋದು ಆದಷ್ಟು ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೋದು. ದಾವಣಗೆರೆ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿನ ಸಮಸ್ಯೆ ಬಗೆಹರಿಸುವಂತೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ವೈದ್ಯರ ಬಳಿ ಚಿಕಿತ್ಸೆ ಪಡೆಯಲು ಬರುವ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಔಷಧಿಗಳು ಇದ್ದರೂ ಸಹ ಔಷಧಿಗಳನ್ನು ಅಂಗಡಿಗಳಿಂದ ತರಲು ಚೀಟಿಯನ್ನು ಬರೆದುಕೊಡುತ್ತಿದ್ದಾರೆ. ಇದರಿಂದ ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿಕೊಂಡು ನಂಬಿ ಬರುವ ಬಡ ರೋಗಿಗಳಿಗೆ ತೊಂದರೆ ಉಂಟಾಗ್ತಿದೆ. ಈ ಜನ ಔಷಧಿ ಕೇಂದ್ರದಲ್ಲಿ ವ್ಯವಸ್ಥಿತವಾದ ಔಷಧಿಗಳನ್ನು ದೊರಕುವಂತೆ ಆಗಬೇಕು ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ವ್ಯವಸ್ಥೆ ಇರುವುದಿಲ್ಲ, ಥೈರಾಯ್ಡ್ ಟೆಸ್ಟಿಂಗ್ ಕೂಡ ಇರುವುದಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಲಾಯಿತು. ಪರಿಶೀಲನೆ ಮಾಡೋದು ಸರ್, ತಕ್ಷಣ ನಿಲ್ಲಿಸ್ಬೇಕು. ಆಮೇಲೆ ಇಲ್ಲಿ ಎರಕಿ ಪೇಷಂಟ್ ಬಂದು ಸ್ಕ್ಯಾನ್ ಬರಲೇ ಬರ್ತಾರೆ. ಆಮೇಲೆ ಗಳಿಗೆ ಅದಕ್ಕೂ ಸ್ಕ್ಯಾನ್ ಬರ್ತಾರೆ. ಇಲ್ಲ ಅಂದ್ರೆ ಸರ್ಕಾರ ಗಮನ ತಗೊಂಬರಿ, ನೀವು ನಮ್ಮ ಸಂಘಟನೆ ಲೆಟರ್ ಕೊಡ್ರಿ, ನಾವು ನಿಮ್ಮ ಜೊತೆ ಕೈ ಜೊತೆ ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಎಸ್ ಗೋವಿಂದ್, ಉಪಾಧ್ಯಕ್ಷರಾದ ಎಂಆರ್ ಆನಂದ್, ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್, ಸಿಹೆಚ್ ಗ್ರಾಮ ಘಟಕದ ಅಧ್ಯಕ್ಷ ಭರತ್ ಭಾನುವಳ್ಳಿ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಕ್ಯಾತ್ಸನ್ರಾವ್ ಬಳಿ ಇರುವ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ವತಿಯಿಂದ ಆಹಾರ ಮಹತ್ವದ ಕುರಿತು ಫುಡ್ ಇನ್ ಸೆಕ್ಯೂರಿಟಿ ಎಂಬ ವಿಶೇಷ ಚಟುವಟಿಕೆಯನ್ನು ವಿಲಾಸಿ ಡಿಲೈಟ್ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿತ್ತು. ಲೋಯರ್ ಪ್ರೈಮರಿ ಮತ್ತು ಸ್ಟಾರ್ ಮ್ಯಾವರಿಕ್ಸ್ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಈ ಚಟುವಟಿಕೆ ನಡೆಸಿತು. ಒಂದು ಹೊತ್ತಿನ ಊಟದ ಮಹತ್ವವೇನು, ಯಾಕೆ ಅದನ್ನು ಅನವಶ್ಯಕವಾಗಿ ವ್ಯರ್ಥ ಮಾಡಬಾರದು, ಆಹಾರದ ಮಹತ್ವವೇನು ಎನ್ನುವುದನ್ನ ಮಕ್ಕಳಿಗೆ ತಿಳಿ ಹೇಳಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಅಸ್ವಿಯಾ ಅನೀಸ್, ಝೋನಲ್ ಕೋ ಆರ್ಡಿನೇಟರ್ ಭಾರ್ಗವಿ ಹಾಗೂ ಪಾವನ ಮತ್ತು ತಂಡ ಹಾಜರಿದ್ದರು. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.